Okay, okay.
ಹೂಗಳ ನಡುವಿನ ಚಂದದ ಹೂ ಕಂಗಳ ಸೆಳೆಯುವ ಹೊಳಪಿನ ಹೂ ಹೂಗಳ ನಡುವಿನ ಚಂದದ ಹೂ ಕಂಗಳ ಸೆಳೆಯುವ ಹೊಳಪಿನ ಹೂ ಹಾಡುತ್ತ ಕುಣಿಯುತ್ತ ಬರುತ್ತಿದೆ ನೋಡಿ ಹಾಡುತ್ತ ಕುಣಿಯುತ್ತ ಬರುತ್ತಿದೆ ನೋಡಿ ನಮ್ಮ ಮನಸ್ಸಿಗೆ ಮಾಡುತ್ತ ನೋಡಿ ಹೂಗಳ ನಡುವಿನ ಚಂದದ ಹೂ ಮಲುಮೆಯ ಕಲಿಸುವ ಮಲುಮೆಯ ಜೋಡಿ ಹುಡುಗಿಯ ಸಂಗಡ ಕತ್ತೆಯು ಕೂಡಿ ಮಲುಮೆಯ ಕಲಿಸುವ ಮಲುಮೆಯ ಜೋಡಿ ಹುಡುಗಿಯ ಸಂಗಡ ಕತ್ತೆಯು ಕೂಡಿ ಹಾಡಿನ ಹಸಿರಲ್ಲಿ ಬೆಳೆಯುತ್ತ ಹಾಡಿ ನಮ್ಮ ಮನಸ್ಸಿಗೆ ಮಾಡುತ್ತ ಮೋಡಿ ನಡುವಿನ ಚಂದದ ಹೂ ತಳ್ಳುತ್ತ ಓಡುವ ತಲೆಗೆ ಧೂಳಿ ಬೆಳ್ಳಿಯ ಹಿಮದಲ್ಲಿ ತಣ್ಣನೆ ಗಾಳಿ ತಳ್ಳುತ್ತ ಓಡುವ ತಲೆಗೆ ಧೂಳಿ ಆಕಾಶದುದ್ದಕ್ಕೂ ಓಡುವ ಜೋಡಿ ನಮ್ಮ ಮನಸ್ಸಿಗೆ ಮಾಡುತ್ತ ಮೋಡಿ ನಮ್ಮ ಮನಸ್ಸಿಗೆ ಮಾಡುತ್ತ ಮೋಡಿ ಖಂಡಿತ ನಮ್ಮೂರ್ನಂತೂ ಅಲ್ಲ ಬೇಗ ನೀರು ತಗೋತೇನೆ ಬೇಗ ಬೇಗ ಸೈನಿಕರಿಗೂ ಮಹಾರಾಜರಿಗೂ ದಣಿವಾರಿಸಿಕೊಳ್ಳಲು ಈ ಪ್ರದೇಶ ಸುಸೂತ್ರವಾಗಿಯೇ ಇದೆ ಎಲ್ಲ ವ್ಯವಸ್ಥೆ ಆಗಿದೆಯಾ ನಮ್ಮ ಮಹಾರಾಜರು ಉಳಿಯಲು ಅವರ ಕುದುರೆಗಳನ್ನು ಕಟ್ಟಲು ಊಟದ ತಯಾರಿ ಎಲ್ಲವೂ ಆಗಿದೆ ತಾನೇ ನೀವು ನೀವೇನಾ ಇಲ್ಲಿನ ಮುಖಂಡರು ಹೌದು ನಮ್ಮ ಸೈನಿಕ ನಿಮಗೆ ಎಲ್ಲವನ್ನು ತಿಳಿಸಿರ್ಬೇಕಲ್ವಾ ಹಾ ನೀವು ಮಾಡಿರುವ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸಿ ನೋಡಿ ನಾವು ಇಲ್ಲಿ ನಿಮ್ಮಲ್ಲಿಂದ ಬದುಕುತ್ತಿದ್ದೇವೆ ಈಗಾಗಲೇ ಸೈನಿಕರಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ ನೋಡಿ ಅವರು ನಿಮ್ಮನ್ನು ನೋಡಿ ಗಾಬರಿಗೊಂಡಿದ್ದಾರೆ ನಿಮಗೆ ಮತ್ತು ನಿಮ್ಮ ರಾಜರಿಗೆ ನಮ್ಮ ಜಾಗದಲ್ಲಿ ಉಳಿಯಲು ಅವಕಾಶವಿಲ್ಲ ದಯವಿಟ್ಟು ನಮ್ಮ ಮಹಾರಾಜರಿಗೆ ಇಲ್ಲಿ ಉಳಿಯಲು ಜಾಗ ಕೊಡೋದಿಲ್ಲ ಅಂತ್ಯ ಎಷ್ಟು ಧೈರ್ಯ ನಿಮಗೆ ನಿಮಗೆ ನಮ್ಮ ಮಹಾರಾಜರ ಸೈನ್ಯದ ಶಕ್ತಿ ಗೊತ್ತಿದೆಯೇ ನಾವು ವಶಪಡಿಸಿಕೊಂಡಿರುವ ಹಳ್ಳಿಗಳು ಎಷ್ಟು ಎಂದು ಗೊತ್ತಿದೆಯೇ ಇಡೀ ದೇಶದಲ್ಲೇ ನಮ್ಮದು ಅತ್ಯಂತ ಬಲಿಷ್ಠ ಸೈನ್ಯ ನಿಮಗೆ ಈ ಊರಿನ ಮುಖಂಡರು ನೀವೇನಾ
ಹೆದರಬೇಡಿ, ನಾವು ನಿಮಗೆ ತೊಂದರೆ ಕೊಡಲು ಬಂದಿಲ್ಲ. ನಮ್ಮ ಸೈನಿಕರು ಯುದ್ಧದಲ್ಲಿ ಗಾಯಗೊಂಡಿದ್ದಾರೆ, ಹಾಗಾಗಿ ನಮ್ಮ ರಾಜ್ಯಕ್ಕೆ ಪ್ರಯಾಣ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಕೆಲವು ದಿನಗಳ ಕಾಲ ನಿಮ್ಮ ಊರಿನಲ್ಲಿದ್ದು ವಿಶ್ರಾಂತಿ ಪಡೆದುಕೊಂಡು ನಂತರ ನಮ್ಮ ರಾಜ್ಯಕ್ಕೆ ತೆರಳುತ್ತೇವೆ. ರಾಜ, ನೀವು ನಮ್ಮಂತೆ ಬದುಕುವುದಾದರೆ ಇಲ್ಲೇ ಉಳಿಯಬಹುದು. ಖಂಡಿತ ಆಗಲಿ. ಏ, ರಾಜರಿಗೆ ಮತ್ತೆ ಸೈನಿಕರಿಗೆ ಕೊಠಡಿ ಮತ್ತು ಅಡಿಗೆಗೆ ದವಸ ಧಾನ್ಯಗಳನ್ನು ವ್ಯವಸ್ಥೆ ಮಾಡಿ ಈ ಕೂಡಲೇ. ಖುಷಿಯಿಂದ ನಡಿ, ಬಾ ಬನ್ನಿ. ಹೈ, ಬೇಗ ತಗೊಂಬ. ಸೇನಾಧಿಪತಿಗಳೇ, ನಾವು ಉಳಿದುಕೊಳ್ಳಲು ಸೂಕ್ತವಾದ ಜಾಗವನ್ನು ಹುಡುಕಿದ್ದೀರಾ? ಅಲ್ಲಿ ಓಡುತ್ತಿರೋ ಪ್ರಾಣಿ ನೋಡಿದ್ರಾ? ಪಾಂಡ ಮುದ್ದಾಗಿದೆ, ಎಷ್ಟು ಸ್ವಚ್ಛಂದವಾದ ಹೂಗಳು. ಈ ಹೂಗಳ ಪರಿಚಯ ನಿಮಗಿದೆ? ಯುಕ್ತಾನ್ ದೇಶದ ಪ್ರಸಿದ್ಧವಾದ ಹೂಗಳು ಅವು. ಅವುಗಳ ಹೆಸರು ಬುರಾಂಶ್ ಅಂತ. ಬುರಾಂಶ್, ವಾಹ್. ಈ ಬೆಟ್ಟ ಎಷ್ಟೊಂದು ವಿಸ್ಮಯವಾಗಿದೆ ಅಲ್ಲವೇ? ಹೌದು, ನಾವು ಇರುವಷ್ಟು ದಿನಗಳ ಕಾಲ ಇದರ ಮಧ್ಯೆ ಇರಬೇಕು. ಅಲ್ಲಿ ನೋಡಿದ್ರಾ ಹಿಮಚರಿತೆ? ಹೌದು ಪ್ರಭು. ನಮ್ಮ ಸೈನಿಕರಿಗೆ ಎಚ್ಚರದಿಂದಿರಲು ತಿಳಿಸಿ. ಅಪ್ಪಣೆ ಪ್ರಭು. ಅಲ್ಲಿ ಹಾರುತ್ತಿರೋ ಪಕ್ಷಿ ನೋಡಿದ್ರಾ? ಆ ಪಕ್ಷಿಯ ಪರಿಚಯ ನಿಮಗಿದೆಯೇ? ಅದರ ಹೆಸರು ಮೊನಾಲ್ ಅಂತ. ಎಷ್ಟು ಸುಂದರವಾಗಿದೆ ಮೊನಾಲ್. ಇಲ್ಲಿನ ಜನ ತುಂಬಾ ಅದೃಷ್ಟ ಮಾಡಿದ್ದಾರೆ. ಹೌದು ಪ್ರಭು. ಎಲ್ರಿಗೂ ಸಮವಾಗಿ ಬರೋ ಹಾಗೆ ಅಡಿಗೆ ಮಾಡಿ, ಯಾವುದಕ್ಕೂ ಕೊರತೆ ಮಾಡಬೇಡಿ. ಸೇನಾಧಿಪತಿಗಳೇ, ನಮ್ಮ ಸೈನಿಕರಿಗೆ ಔಷಧಿಯ ಅವಶ್ಯಕತೆ ತುಂಬಾ ಇದೆ. ಇಲ್ಲಿನ ಮುಖಂಡರಿಗೆ ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿ ಇರುತ್ತದೆ. ಅವರು ಹೇಳಿದಂತೆ ಕೇಳಲು ನಮ್ಮ ಜನರಿಗೆ ತಿಳಿಸಿ. ಅಣ್ಣ, ನೀವು ಈ ಯುದ್ಧ ಎಲ್ಲ ಮಾಡಿದ್ದೀರಿ? ಕೇಳೋ, ಮೊನ್ನೆ ನಮ್ಮ ಮಹಾರಾಜರು ಕೇಡ್ರಿಯಲ್ ದೇಶದ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಆಗಲ್ಲಿ ಏನಾಯ್ತು ಗೊತ್ತಾ? ಕೂಡ ಸೈನ್ಯದ ಸಂಖ್ಯೆ ಗೊತ್ತಾ ನಿಮ್ಗೆ? 1,000 ಜನ. ಸೈನ್ಯದವ್ರ ಸಂಖ್ಯೆ ಗೊತ್ತಾ? ಬರೇ 100 ಜನ. ಎದುರುಗಡೆ ಸೈನ್ಯದವ್ರ ಸಂಖ್ಯೆ ಮತ್ತ ಆಯುಧಗಳನ್ನ ನೋಡಿ ನಮ್ ಸೈನಿಕರು ಅದಕ್ಕೆ ನಮ್ಮ ಮಹಾರಾಜ ನನ್ ಬಿಟ್ಟಿರೋದಿಲ್ಲ ಅಂತಾರೆ. ನಾನಂದ್ರೆ ಬಹಳ ಪ್ರೀತಿ. ಮತ್ತೆ ನೀವು ಅಡುಗೆ ಮಾಡ್ತೀರಾ?
ಶ್ರೇಷ್ಠವಾದ ಇಂದು ಕುದುರೆಗಳನ್ನು ನೋಡಿದ್ದೇನೆ. ಅತ್ಯಂತ ವೇಗವಾಗಿ ಚಲಿಸುವ ಅರಬ್ಬಿ ಕುದುರೆ, ಎಲ್ಲಿಯೂ ನಿಲ್ಲದ ಹಾಗೆ ಓಡುವಂತಹ ಮಂಗೋಲ್ ಕುದುರೆ, ಹೆಚ್ಚು ಶಕ್ತಿಶಾಲಿಯಾಗಿರುವಂತಹ ಆಂಡಲೂಷಿಯನ್ ಕುದುರೆ, ಇವೆಲ್ಲವೂ ನನ್ನ ಬಳಿಯೇ ಇವೆ. ಆದರೆ ಈ ರೀತಿಯ ಕುದುರೆಯನ್ನು ನನ್ನ ಜೀವನದಲ್ಲೇ ಕಂಡಿಲ್ಲ. ಇರಲಿ ಸೇನಾಧಿಪತಿಗಳೇ. ಪ್ರಭು, ನೀವು ಕಂಡಿರಾ? ಹೌದು ಪ್ರಭು, ತುಂಬಾ ವಿಚಿತ್ರವಾಗಿತ್ತು. ಹೇಳಿ, ನಮ್ಮ ಸೈನಿಕರಿಗೆ ಆ ಕುದುರೆಯನ್ನು ಹಿಡಿದಿದ್ದಾರೆ. ಹೇಳಿ, ಹೊರಡಿ. ಅಪ್ಪಣೆ ಪ್ರಭು. ಅಲ್ಲ ಕಣಯ್ಯ, ನಮ್ಮ ಮಹಾರಾಜ ಹತ್ರ ಇಷ್ಟೊಂದು ಕುದುರೆ ಇದೆ, ಆದ್ರೂ ಇದು ಯಾವ್ದು ಕೆಂಪು ಕುದುರೆ ಬೇಕು ಅಂತ ಹಿಂದೆ ಬಿದ್ದಿದಾರಲ್ಲ, ಏನ್ ಮಾಡ್ತಾರ ಇದನ್ನ ತಗೊಂಡು? ಅವ್ರ ಹತ್ರ ಕೆಂಪು ಕುದುರೆ ಇಲ್ವಲ್ಲ? ಒಂದು ರೂಪಾಯಿ ಇದೆ ಹೇಳ. ಏನದು? ಹೇಗೋ ನಮ್ ಕೈಗೆ ಆ ಕುದುರೆ ಸಿಗೋದಿಲ್ಲ. ನಮ್ ಗುಡಾರದಲ್ಲಿ ಬೇಕಾದಷ್ಟು ಕುದುರೆ ಇದೆಯಲ್ಲ, ಅದರಲ್ಲಿ ಒಂದನ್ನ ಕಲ್ಪಿಟ್ಕೊಂಡು ಕೊಡು. ನೀನ್ ಹೇಳ್ತಿರೋದೇನು ಸರಿಗೆ, ಆದ್ರೆ ನಮ್ಮ ಮಹಾರಾಜ ಹತ್ರ ಇರೋ ಕುದುರೆಗಳಲ್ಲಿ ಯಾವ ಕೆಂಪು ನೀನು ಅದಕ್ಕೆ ಕೆಂಪು ಬಣ್ಣ ಬರ್ತಾ? ಏನು ಕೆಂಪು ಬಣ್ಣ ಹೊಡಿತೀಯ? ಮಹಾರಾಜರು ಆ ಕುದುರೆ ಸ್ನಾನ ಮಾಡಿಸಿ ಅಂತ ಹೇಳಿದಾಗ ಅದು ಬಣ್ಣ ಎಲ್ಲ ಹೋದ್ರೆ ನಿನ್ ತಲೆ ಕತ್ತರಿಸಿ ನಿನ್ ರಕ್ತದಿಂದಲೇ ಆ ಕುದುರೆ ಬಣ್ಣ ಹೊಡ್ಬಿಡ್ತಾರೆ. ಸಾಯೋ ಆಸೆ ಇದ್ರೆ ನೀನ್ ಆ ಕೆಲಸ ಮಾಡು, ನನ್ಗಿನ್ನು ಬದುಕಬೇಕು ಅನ್ನೋ ಆಸೆ ಇದೆ. ಇನ್ನು ಮದ್ವೆನೂ ಆಗಿಲ್ಲ. ನೀನೆ ನೀನೆ ಬೈ ಬೈ. ಏನು ಇಲ್ಲಿ ಯಾವ್ದಾದ್ರು ಕುದುರೆ ಓಡಾಡೋದು ನೋಡ್ದ? ಕುದುರೆ? ಹಾ ಕುದುರೆ. ಓ ಕಿಯಾಂಗ? ಅದೇ ಅದೇ ಇರ್ಬೇಕು. ಯಾಕೆ ನಿಮ್ಗೆ? ಅದು ಏನು ಇಲ್ಲ, ನೋಡಕ್ ತುಂಬಾ ಸುಂದರವಾಗಿತ್ತಲ್ಲ, ಅದಕ್ಕೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆ ಆಯ್ತು. ಅದಕ್ಕೆ ಎಲ್ಲೋಯ್ತದು? ಕೆಂಪು ಕಿಯಾಂಗು ಇಲ್ಲೇ ಓಡಾಡ್ತಾ ಇತ್ತು, ಹೊಳಿತಾ ಇತ್ತು. ಎಲ್ಲ ಕೆಂಪು ಕೆಂಪಿಗೆ ಇರುತ್ತೆ. ಹುಡುಗಿ ಜೊತೆ ಇಟ್ಟಲ್ಲ ಹೇಳು. ಜೊತೆಗೆ ಒಬ್ಳು ಹುಡುಗಿನೂ ಓಡಾಡ್ತಾ ಇದ್ಲು. ಕೀ ಮತ್ತು ಕೂ. ಕೀ ಮತ್ತು ಕೂ ಅಂದ್ರೆ ಕಿಯಾಂಗ್ ಮತ್ತು ಕುಸಾಂಗ್ ಅಂತ. ಓ ಅವರೇ ಇರ್ಬೇಕು ಎಲ್ಲೋದ್ರು. ಅಲ್ಲ ಯಾಕೆ ಅಂತ ನಿಮ್ಗೆ? ಅದೇ ಅವಾಗೆ ಹೇಳಿದ್ನಲ್ಲ, ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆ. ನೀವೆಲ್ಲರೂ ಇಷ್ಟ ಇಲ್ಲೇ ಇದ್ದೀರಾ? ಆದಷ್ಟು ಬೇಗ ಕುದುರೆನ ಸರಿ ಹಿಡ್ಕೊಂಡ್ ಬರ್ಬೇಕು. ಹ್ಮ್, ನಾನು ಹೇಳ್ದೆ ಅವನತ್ತ ಕುದುರೆ ಇದೆ ಹೋಗೋಣ ಅಂತ. ಅವ್ನ ಈ ಜನರ ಜೊತೆ ಪಟ್ಟಂಗ ಹೊಡಿತಾನೆ. ಬಂದಿದ್ದೀರಾ? ಆ ಕುದುರೆನ ಹೇಗ್ ಸರಿ ಹಿಡಿತೀರಾ? ಆದಷ್ಟು ಬೇಗ ಕುದುರೆನ ಸರಿ ಹಿಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ತಮ್ಮ ಬಳಿ ಯಾರಿಗೂ ಗುಡಾರದ ಬಳಿ ಪ್ರವೇಶವಿಲ್ಲ. ರಾತ್ರಿ ಆಗೋದ್ರೊಳಗೆ ಅದನ್ನ ಸರಿ ಹಿಡ್ಕೊಂಡ್ ಬನ್ನಿ. ಹೊರಡಿ. ನೀನ್ ಹೋಗಿ ಬಲೆ ಎತ್ಕೊಂಡು ಬರಬೋ, ಹೋಗು. ಬಲೆ ಬೇಕಂತೆ ಬಲೆ. ಇವನೇನ್ ಮೀನ್ ಹಿಡಿತಾನ ಕುದುರೆ ಹಿಡಿತಾನ? ಏನ್ ಸಾಲ ಬರ್ತಾರ? ಕಿಯಾಂಗ್ ಮತ್ತೆ ಕುಂತಾಂಗ್ ಹಿಡ್ಕೊಂಡೋಗ್ತಾರಂತೆ. ಅವನು ಬಲೆ ತರಕ್ ಹೋದ. ನಾನು ಮೊದ್ಲೇ ಹೇಳಿದ್ದೆ ಅವ್ರಿಗೆ ಇಲ್ಲಿ ಜಾಗ ಕೊಡೋದು ಬೇಡ ಅಂತ. ನೋಡು, ಈಗ ನಮ್ಮ ಕಾಲ್ಬುಡಕ್ಕೆ ಬಂದಿದ್ದಾರೆ. ಈಗ ನಮ್ಮ ಕುಂಸಂಗ್ ಮತ್ತೆ ಕಿಯಾಂಗ್ ಬಲೆ ಹಾಕಿ ಹಿಡಿಯೋದಕ್ಕೆ ತಯಾರಿ ಮಾಡ್ಕೋತಿದ್ದಾರೆ. ಇದನ್ನ ಮೊದಲು ನಮ್ಮ ಸರಪಂಚರಿಗೆ ಹೇಳ್ಬೋದು. ಎಲ್ಲಿದ್ದಾರೆ ಅವರು? ಮಹಾರಾಜರೇ,
ನೀವು ನಮಗೆ ಮಾತು ಕೊಟ್ಟಿದ್ದೀರಿ ನಮ್ಮ ಹಳ್ಳಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಅಂತ. ಈಗ ಕಿಯಾಂ ಮತ್ತು ಕುಂಜಾಮನನ್ನು ಹಿಡಿಯಲು ಬಲಿಯೊಂದಿಗೆ ಸೈನಿಕರನ್ನು ಕಳಿಸಿದ್ರೆ ಹೇಳಿದೆಲ್ಲ ಆಗುದ್ರೆ ನಮ್ಮ ಮಹಾರಾಜರಿಗೆ ತುಂಬಾ ಇಷ್ಟವಾಗಿದೆ, ಅದನ್ನ ನಾವು ತಗೊಂಡು ಹೋಗ್ತೀವಿ. ಅದೇಂತಾಗುತ್ತೆ, ನೀವು ಕಿಯಾಂ ಮತ್ತೆ ಕುಂಜಾಮನ ಹಿಡ್ಕೊಂಡು ಹೋದ್ರೆ ನಮ್ಮ ಊರಿಗೂರೇ ನಾಶವಾಗಿ ಹೋಗುತ್ತೆ. ಒಂದು ಕುದುರೆ ತಗೊಂಡು ಹೋಗೋದ್ರಿಂದ ನಿಮ್ ಊರೇ ನಾಶ ಆಗಲ್ಲ. ಸ್ವಾಮಿ ಇಲ್ಲಿ ಕೇಳಿ, ಅವುಗಳಿರೋದ್ರಿಂದ ನಮ್ಮ ಊರಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆ. ಮಹಾರಾಜ ನೀವು ನಮಗೆ ಮಾತು ಕೊಟ್ಟಿದ್ದೀರ, ನಮ್ಮ ನೆಮ್ಮದಿಗೆ ಕಲ್ಲಾಕೋದಿಲ್ಲ ಅಂತ. ನಾನು ಮಾತು ಕೊಟ್ಟಿದ್ದೇನೆ ನಿಜ. ಆ ಕುದುರೆಯನ್ನು ಹಿಡಿದುಕೊಂಡು ಹೋಗೋದ್ರಿಂದ ನಿಮ್ಮ ಜನರಿಗೆ ಏನು ತೊಂದರೆ ಇಲ್ಲ. ನೀನು ಆ ಕುದುರೆ ಯಜಮಾನನ, ನಾವು ಅದನ್ನ ತಗೊಂಡು ಹೋಗೋದ್ರಿಂದ ನಿಮಗೇನ್ ತೊಂದರೆ? ಒಂದು ಕಾಲದಲ್ಲಿ ಇಲ್ಲಿ ಭಯಂಕರವಾದ ಯುದ್ಧ ಆಗಿತ್ತು. ಆ ಯುದ್ಧದ ಪರಿಣಾಮದಿಂದ ನಮ್ಮ ಪ್ರದೇಶವೆಲ್ಲ ಸರ್ವ ನಾಶವಾಗಿ ಹೋಯಿತು. ಆಗ ಅದಾ ಸಮಯದಲ್ಲಿ ಈ ಕುಂಜಂ ಮತ್ತು ಕಿಯಾಂ ನಮ್ಮ ಪ್ರದೇಶಕ್ಕೆ ಬಂದ್ರು. ಅವರು ಬಂದಾಗ್ನಿಂದ ನಮ್ಮ ಪ್ರದೇಶಕ್ಕೆ ಅದೃಷ್ಟ ಬಂದಿದೆ. ಅವುಗಳಿರೋದ್ರಿಂದ ನಮ್ಮೂರಲ್ಲಿ ರೋಗ ರುಜಿನಗಳಿಲ್ಲ, ಹೊಲಗಳಲ್ಲಿ ಫಲಗಳು ಹುಲುಸಾಗಿ ಬೆಳೀತಿವೆ. ನೋಡಿ ನಮ್ಮ ಮಕ್ಕಳು ಸದೃಢವಾಗಿ ಆರೋಗ್ಯವಂತರಾಗಿ ಬೆಳೀತಿದ್ದಾವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ವೆ ಮಾಡ್ತಿದೀವಿ. ದಯವಿಟ್ಟು ಕಿಯಾನ್ನ ಮತ್ತೆ ಪುಟ್ಟ ಹುಡುಗಿ ಕುಂಜಾನ್ನ ಕರ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಕುಂಜಾ ಪುಟ್ಟ ಹುಡುಗಿ, ಆ ಹುಡುಗಿಯ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಕಿಯಾಂಗ್ ಅಂತ ಹೇಳಿದ್ರಲ್ಲ ಅದು, ಅದನ್ನ ಹಿಡಿದುಕೊಂಡು ಹೋಗೋದ್ರಿಂದ ನಿಮ್ಮ ಜನರಿಗೆ ನಿಮ್ಮ ಬೆಳೆಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ನಾನು ಆ ಕಿಯಾಂಗ್ ಅನ್ನು ನನ್ನ ರಾಜ್ಯಕ್ಕೆ ಕೊಂಡೊಯ್ಯುತ್ತೇನೆ ಅಷ್ಟೇ. ದಯವಿಟ್ಟು ಹಾಗೆ ಮಾಡಬೇಡಿ. ಇಲ್ಲಿ ಕೇಳಿ, ಆ ಕಿಯಾಂಗ್ ಬಿಟ್ಟು ಕುಂಜಾಂಗಿಲ್ಲ, ಕುಂಜಾಂಗ ಬಿಟ್ಟು ಕಿಯಾಂಗ್ ಇಲ್ಲ, ಅವೆರಡು ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವನೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆಲ್ಲೋ ಭ್ರಮೆ ಅಂತ ಕಾಣಿಸುತ್ತೆ. ನಾನು ಇಂತಹ ಕಟ್ಟು ಕಥೆಗಳನ್ನು ಪುರಾಣಗಳನ್ನು ನನ್ನ ಜೀವನದಲ್ಲಿ ಬಹಳ ಕೇಳಿದ್ದೇನೆ. ಇಂತಹ ಕಥೆಗಳನ್ನು ನನ್ನ ಮುಂದೆ ಹೇಳಬೇಡಿ. ಇದು ಪ್ರಕೃತಿಯಿಂದ ಮಾತ್ರ ಸಾಧ್ಯ. ನೀವು ಕಾಣುತ್ತಿರುವ ಆ ಹುಡುಗಿ ಬರೀ ಸಾಮಾನ್ಯ ಹುಡುಗಿ ಅಷ್ಟೇ. ನಾಲ್ಕು ದಿನ ಇರ್ತೀನಿ ಅಂತ ಬಂದವರು ಈ ತರ ಉದ್ದವನ್ನು ಮಾತಾಡ್ಕೊಳ್ಳಿ. ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೆ, ಅನುಭವಿಸಿ ಮೂರ್ಖ ಸೇನಾಧಿಪತಿ, ಮೂರ್ಖ ರಾಜ.
ಕೆಲಸ ಮಾಡದೆ ಹೋದ್ರು ಇದಕ್ಕೆ ಮಾತ್ರ ಸರಿ. ಮಹಾರಾಜ್ರೆ, ನೀವ್ ಹೇಳಿದ್ರಲ್ಲ ಕೆಂಪು ಕುದುರೆ. ಕತ್ತೆ ಇದು, ಕತ್ತೆ. ಈ ಕತ್ತೆನ ಕುದುರೆ ಅನ್ಕೊಂಡ್ಬಿಟ್ಟಿದ್ನಲ್ಲ, ಈ ಕತ್ತೆಗೋಸ್ಕರ ಊರಿನ ಜನರನ್ನೆಲ್ಲ ಎದುರಾಕೊಂಡೆ. ಈ ಕತ್ತೆ ಬಗ್ಗೆನ ಈ ಊರಿನ ಜನ ಅಷ್ಟೊಂದು ಕೇಳ್ಕೊಂಡಿದ್ದು, ಬೇಡ್ಕೊಂಡಿದ್ದು, ಕೊಂಡಾಡಿದ್ದು ಕತ್ತೆ. ಅಲ್ಲ, ಈ ಹುಡುಗಿ ಯಾರು? ಈ ಹುಡುಗಿನ ಯಾಕೆ ಹಿಡ್ಕೊಂಡ್ ಬಂದ್ರಿ? ಮಹಾರಾಜ್ರೆ, ನಾವೇನು ಅವಳನ್ನ ಇಟ್ಕೊಂಡ್ ಬರ್ಲಿಲ್ಲ, ಅವಳಾಗ ಅವಳೆ ಬಂದು ಬಲೆ ಉಳಿಕೆ ಬಿದ್ಬಿಟ್ಲು. ನಮ್ಗೂ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ವಿ. ಮಗು, ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಮಹಾರಾಜ್ರೆ, ಪಾಪ ಆ ಹುಡುಗಿಗೆ ಅವ್ರ ಮನೆಯವರು ಅಂತ ಯಾರು ಇಲ್ಲ. ಈ ಕಾಡು ಪ್ರಾಣಿ ಜೊತೆ ಯಾವಾಗ್ಲೂ ಕಾಡಲ್ಲೇ ಇರ್ತಾಳಂತೆ, ಹಾಗಂತ ಊರಿನ ಜನರು ಹೇಳ್ತಾ ಇದ್ರು. ಎಷ್ಟು ವಿಚಿತ್ರವಾಗಿದ್ದಾಳಲ್ಲ ಈ ಹುಡುಗಿ. ಹೌದು ಪ್ರಭು, ಅವಳ ಕೂದಲು ದಟ್ಟವಾಗಿ ಹೂಗಳ ಎಸಳಿನಂತೆ ಕೆಂಪಾಗಿದೆ, ಅವಳ ಕಣ್ಣುಗಳು ಗಾಢವಾದ ಗುಲಾಬಿ ಬಣ್ಣದಂತಿವೆ. ನಾನು ಎಷ್ಟೋ ದೇಶವನ್ನು ಸುತ್ತಿದ್ದೇನೆ, ಆದರೆ ಈ ರೀತಿಯ ಕಾಡು ಪ್ರಾಣಿ ಮತ್ತು ಪುಟ್ಟ ಹುಡುಗಿಯ ಸಂಬಂಧವನ್ನು ನನ್ನ ಜೀವನದಲ್ಲೇ ಕಂಡಿಲ್ಲ. ಈ ಕತ್ತೆ ನನ್ನ ಯಾಮರಿಸುತ್ತಲ್ಲ. ನನ್ನೂ ಅಷ್ಟೇ. ಸೇನಾಧಿಪತಿಗಳೇ, ಇವರಿಬ್ಬರನ್ನು ನಮ್ಮ ಗುಡಾರದ ಪಕ್ಕದಲ್ಲಿ ಬಂಧಿಸಿ, ನಾನು ಇದನ್ನು ಬೆಳಕ್ಕೆ ಕಾಣುತ್ತೇನೆ. ಎಚ್ಚರಿಕೆಯಿಂದ ನೋಡ್ಕೋ. ಈ ಗಾಳಿ ಮಳೆ ಇನ್ನೆರಡು ದಿನಗಳಷ್ಟೇ,
ಇದು ಪ್ರಕೃತಿಯ ವಿಕೋಪ, ಯಾರ ಶಾಪವೂ ಅಲ್ಲ. ಕಾಡಿನ ಮಗು ಅವಳನ್ನು ಸ್ವತಂತ್ರವಾಗಿ ಶಾಂತಿಯಿಂದ ಬಿಟ್ಟಷ್ಟು ದಿನ ನಮ್ಮ ಕಣಿವೆ ಸುರಕ್ಷಿತವಾಗಿರುತ್ತದೆ. ಕಾಡಿನ ಮಗು ಚಳಿಗೆ ನಮ್ಮ ಬೆಳೆಗಳು ನಾಶವಾಗುವುದಿಲ್ಲ, ನಮ್ಮ ಮಕ್ಕಳು ಸುಂದರವಾಗಿಯೂ ಬಲಶಾಲಿಯಾಗಿಯೂ ಉಳಿಯುತ್ತಾರೆ. ದಯವಿಟ್ಟು ಪ್ರಕೃತಿಗೆ ಹಾಗೂ ಕಿಯಾನ್ಗೆ ಯಾವ ತೊಂದರೆಯನ್ನು ಮಾಡಬೇಡ, ಅವರನ್ನು ಬಿಟ್ಟು ಬಿಡು. ನಾನು ನಿರ್ಧಾರ ಮಾಡಿ ಆಗಿದೆ, ಇನ್ನ ಯಾರ ಮಾತನ್ನು ಕೇಳುವುದಿಲ್ಲ. ನಿನಗಿನ್ನೂ ಕೇಳಲಿಲ್ಲ. ಕುನ್ಸಾಂಗ್ ಮತ್ತು ಕಿಯಾನ್ ಈ ಕಣಿವೆಗೆ ಬಂದಾಗಿನಿಂದ ಇಲ್ಲಿ ಯಾವ ಯುದ್ಧಗಳು ನಡೆದಿಲ್ಲ. ಇಲ್ಲಿಗೆ ಬಂದ ಕ್ರೂರ ರಾಜರು ಮತ್ತು ಸೈನಿಕರು ಕೂಡ ಶಾಂತಿಯಿಂದ ಇರಬಯಸುತ್ತಾರೆ. ಆ ಶಾಂತಿಯನ್ನು ನಾಶ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಅದು ನನಗೂ ಗೊತ್ತು. ನಿನ್ನ ಉಪದೇಶವನ್ನು ಕೇಳುವ ಅವಶ್ಯಕತೆ ನನಗಿಲ್ಲ. ಈ ಪ್ರಕೃತಿಯ ಶಕ್ತಿ ನಿನಗಿನ್ನೂ ತಿಳಿದಿಲ್ಲ. ನಿನ್ನ ಹಠವನ್ನು ಹೀಗೆ ಮುಂದುವರಿಸಿದರೆ ನಿನಗೂ ಮತ್ತು ಈ ಕಣಿವೆಗೂ ಅಪಾಯ ತಪ್ಪಿದ್ದಲ್ಲ. ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಅವರನ್ನು ಬಿಟ್ಟು ಬಿಡು. ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಅವರನ್ನು ಬಿಟ್ಟು ಬಿಡು. 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 ಈ ಕಡೆಯಿಂದ ತೆಗಿ.
ನಾನು ಬರೀ ಕೆಲಸ ಮಾಡಿ ಮಾಡಿ ನಾನು ಇದು ಮಾಡ್ತೀನಿ, ಬರೀ ಆಟ ಆಡಕ್ಕಷ್ಟೇ ಬಾ. ಹೌದು ಹೌದು, ನಿಮ್ ಮಾತು ಅನ್ಕೊಂಡು ಯಾರಾದ್ರೂ ಹೂ ಅಂತಾರಂತೆ. ಓ, ನಾನ್ ಶುರು ಮಾಡ್ತೀನಿ ಈಗ ಆಟನ. ನಾನ್ ಶುರು ಮಾಡ್ತೀನಿ. ಇಲ್ಲ, ನಾನ್ ಶುರು ಮಾಡ್ತೀನಿ. ನಿಮ್ ಮಾತಿನಿಂದ ನನಗೆ ಕೆಲಸ ಬರ್ತಿದೆ. ನಾನು ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕು. ನಾವು ಬರೀ ಆಟ ಆಡ್ತಿದ್ದೀವಿ ಅಷ್ಟೇ. ನೀನು ಜಗತ್ತು ಮತ್ತು ಜೀವನನ ತುಂಬಾ ಗಂಭೀರವಾಗಿ ಪರಿಗಣಿಸಿದವನು. ನಾವೇನೋ ಆಟ ಆಡ್ಕೊಂಡು ಆರಾಮಾಗಿರೋಣ ಅಂತ ಬಂದ್ವಿ ಅಷ್ಟೇ. ಏ ಅದ್ಬಿಡು, ಈ ಗುಡುಗು ಸಿಡಿಲುಗಳ ಮಧ್ಯೆ ನಾವು ಯೋಚನೆ ಮಾಡಿ ಏನ್ ತಾನ ಮಾಡಕ್ಕಾಗುತ್ತೆ? ಈ ಪ್ರಕೃತಿ ವಿಕೋಪಕ್ಕೆ ಕಾರಣ ನಿನ್ನ ಹಠ ಮತ್ತು ಅಹಂಕಾರ ಅನ್ನೋದು ತಿಳಿದಿದೆ ತಾನೇ. ಏನಂದೆ, ಏನ್ ಹೇಳ್ದೆ ನೀನು? ಸತ್ಯನ ಹೇಳ್ದೆ. ನಮ್ ಬಗ್ಗೆ ಹಾಗೆಲ್ಲ ಮಾತಾಡೋದಿಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನಿಜ ಹೇಳದೆ ಯಾಕೆ ಭಯ ಪಡಬೇಕು? ಪಾಪ ಜನರು ಕುಂಜ ಮತ್ತು ಕೇರನ್ನ ಕಾಡಿಗೆ ಬಿಟ್ಟು ಬಿಡಿ ಅಂತ ಎಷ್ಟು ಬೇಡ್ಕೊಂಡು, ಆದ್ರೂ ನಿನ್ ಮನಸ್ಸು ಕರಲಿಲ್ಲ. ಕುಂಜ ಅವಳಿಗೆ ಮನೆ ಮಠ ಏನು ಇಲ್ಲ. ಹಂಗ್ ನೋಡಿದ್ರೆ ಅವಳು ನಮ್ ಜೊತೆಗಿದ್ರೆ ಉಳ್ಕೊಳ್ಳೋದಕ್ಕೆ ಜಾಗ ಯಾವತ್ತು ಊಟನು ಸಿಗುತ್ತೆ. ಹಂಗ್ ನೋಡಿದ್ರೆ ನಾವು ಅವಳಿಗೆ ಸಹಾಯನೇ ಮಾಡ್ತಾ ಇದ್ದೀವಿ. ಅಲ್ಲಪ್ಪ, ಅವಳಿಗೆ ಏನ್ ಬೇಕು ಅಂತ ಕೇಳೋ ಸಣ್ಣ ತೆಗಿತಾರಲ್ಲ ಇಲ್ವಲ್ಲ ನಿಮ್ಗೆ? ಏನು ಅವಳಿಗೆ ಕೇಳ್ಬೇಕಾ? ಆ ಚಿಕ್ಕ ಹುಡುಗಿನ ಅವಳಿಗೆ ಏನ್ ಗೊತ್ತಾಗುತ್ತೆ ಹೇಳ್ತೀನಿ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕುಂಜ ಮತ್ತು ಕೇರ್ನ ಕಾಡಿಗೆ ಬಿಟ್ಬಿಡು. ತಲೆಗೆಟ್ಟಿದೆ ನಿಂಗೆ? ಕಾಡಿಗೆ ಬಿಟ್ಬಿಡ್ಬೇಕಂತೆ? ಇಲ್ಲಿ ಕೇಳು, ಅವ್ರನ್ನ ವಾಪಸ್ಸು ಕಾಡಿಗೆ ಬಿಟ್ಬಿಟ್ರೆ ಜನ ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ. ಒಬ್ಬ ವೀರಾದ ವೀರ ರಾಜ ಒಂದು ಚಿಕ್ಕ ಹುಡುಗಿಗೆ ಮತ್ತೆ ಅಂತ ಜನ ಹಾಡ್ಕೊಂಡು ನಗಾಡ್ತಾರೆ. ಬೇಕ ನಿಮ್ಗೆ ಜನರು ಜನರು ಏನಂತಾರೆ ಅನ್ನೋದ್ರ ಬಗ್ಗೆ ನಿನಗೆ ನೀನೇ ಚಿಂತೆನಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಬರೀ ನಿನ್ನ ಕಣ್ಣಿನ ನೇರಕ್ಕೆ ನೋಡೋದನ್ನು ಬಿಟ್ಟು ಈ ಪ್ರಪಂಚನ ಮನಸ್ಸು ತೆರೆದು ನೋಡು. ನೋಡಪ್ಪ ನೋಡು, ಯಾರು ಮಾತಾಡ್ತಾ ಇದ್ದಾರೆ ಅಂತ. ನಿನಗೆ ನೀನೇ ತುಂಬಾ ಒಳ್ಳೆಯವನು ಅನ್ಕೊಂಡ್ಬಿಟ್ಟಿದ್ಯಾ? ಈ ಪ್ರಕೃತಿಗಿಂತ ದೊಡ್ಡದು ಈ ಸೃಷ್ಟಿಯಲ್ಲೇ ಯಾವುದೂ ಇಲ್ಲ. ನೀವಿಬ್ರು ಒಳ್ಳೆ ರೀತಿಯಲ್ಲಿ ಪಾಠ ಹೇಳಿದ್ರೆ ಕಲಿಯಲ್ಲ ಅನ್ಸತ್ತೆ. ಆಚೆ ಆಗ್ಬೇಕು ನಿನಗೆ. ಆ ಮುಗ್ಧ ಜನರು ಆ ಕಾಡು ಪ್ರಾಣಿನೂ ಬಿಡಲ್ಲ ಅಂತೀರಲ್ಲ ನೀವು. ಆಟ ಆಯ್ತು, ಹಿಂದೆ ಆಟ ಆಯ್ತು. ಇತಿಹಾಸ ಬರೋ ದೊಡ್ಡ ದೊಡ್ಡ ರಾಜರುಗಳೆಲ್ಲ ಅವ್ರದೇ ಆದ ಪ್ರಾಣಿ ಮೃಗಾಲಯಗಳನ್ನ ಹೊಂದಿದ್ರು. ಹಂಗೆ ಅಕ್ಕಿಯನ್ನು ಕೂಡ ನಮ್ಮ ಆಸ್ಥಾನದಲ್ಲಿರುವ ಪ್ರಾಣಿ ಮೃಗಾಲಯದಲ್ಲಿ ತಗೊಂಡೋಗಿ ಬಿಟ್ರಾಯ್ತು. ಅದ್ರಲ್ಲಿ ತಪ್ಪಿದೆ ಹೇಳ್ತೀನಿ. ಅದರಲ್ಲಿ ಏನ್ ತಪ್ಪಿದೆ? ಅದರಲ್ಲಿ ಏನ್ ತಪ್ಪಿದೆ? ಮನುಷ್ಯರಿಗೆ ಹೇಗೆ ಬದುಕೋ ಹಕ್ಕಿದೆಯೋ ಪ್ರಾಣಿಗಳಿಗೂ ಕೂಡ ಹಾಗೆ, ಅವಕ್ಕೂ ಬದುಕೋ ಹಕ್ಕಿದೆ. ಏ ಪ್ರಾಣಿಗಳಿಗೆ ಹಕ್ಕಂತೆ ಹಕ್ಕು. ನಿನ್ನ ಮಾತಿನಲ್ಲಿ ತಪ್ಪಿದೆ. ಕೇಳಿದ್ರೆ ಹೋಗು ಹೋಗು, ಪ್ರಾಣಿಗಳಿಗೆ ಯಾವ ಹಕ್ಕು ಇಲ್ಲ ಏನಿಲ್ಲ, ಇದನ್ನ ನಂಬೋದಿಲ್ಲ. ಹಕ್ಕಿದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇದೆ ಇದೆ. ಬೇಗ ಈ ಆತನ ಮುಗಿಸಿ. ಪ್ರತಿಯೊಂದು ಆಟ ಮುಗಿಯೋದಕ್ಕೆ ಅದರದೇ ಆದ ಸಮಯ ತಗೊಳ್ಳುತ್ತೆ. ಈಗ ಆ ಸಮಯ ನಮ್ ಕೈಲಿಲ್ಲ. ನೀನ್ ನೋಡಿದ್ರೆ ನೀನು ಈ ರೀತಿ ತಾಳ್ಮೆ ಕಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಸರಿ ಸರಿ, ಈಗ ಒಂದ್ ತೀರ್ಮಾನಕ್ಕೆ ಬರೋಣ. ಕಿಯಂಗ್ನ ಬಿಡೋದು ಬೇಡವೋ ಅನ್ನೋದನ್ನ ಈ ಆಟದಲ್ಲಿ ಯಾರು ಗೆಲ್ತಾರೋ ಅವರೇ ನನ್ನ ಪರವಾಗಿ ನಿರ್ಧಾರ ಮಾಡಿ. ರಾಜ, ಆ ಮುಕ್ತ ಜನರು ಮತ್ತು ಕಾಡು ಪ್ರಾಣಿಯ ಜೊತೆ ಆಟ ಆಡ್ತಿದ್ದಿ.
ಆ ಜನರು ಬದುಕು ಕೇವಲ ಒಂದು ಆಟ. ನನಗೆ ನಾನು ಉಪದೇಶ ಮಾಡೋದನ್ನು ಬಿಟ್ಟು ಸುಮ್ಮನೆ ಆಟ ಆಡು. ನೋಡು ನೋಡು ನೋಡು, ಅವನು ನಿನಗೆ ಉಪದೇಶ ಮಾಡ್ತಾ ಇರೋದು ಕೇವಲ ಸಮಯನ ವ್ಯರ್ಥ ಮಾಡೋದಕ್ಕೆ. ಯಾಕಂದ್ರೆ ಈ ಆಟದಲ್ಲಿ ಅವನು ಸೋಲು ಖಚಿತ ಅಂತ ಅವನಿಗೆ ಗೊತ್ತಿದೆ. ಬಿಡು 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 ದಾಳ, ಬಿಡು ಬಿಡು ದಾಳ ಬಿಡು. ನನಗೆ ಈ ಆಟ ಬೇಡ. ಯಾಕೆ ಬೇಡ? ಹಾಗಿದ್ರೆ ನಾನೇ ಗೆದ್ದಂಗೆ ಈ ಒಪ್ಕೋಬೇಕು ರಾಜ್ರೆ. ನಾನೇ ಈ ಆಟ ಗೆದ್ದಂಗೆ, ಗೆದ್ದಿದ್ದು ನಾನೇ. ಸರಿ, ನಾನೇ ಆಟ ಗೆದ್ದೆ. ಹಾಗಿದ್ರೆ ತೀರ್ಮಾನನು ನಾನೇ ಕೊಡ್ತೀನಿ. ಇಲ್ಕೇಳಿ ಈಗ ತೀರ್ಮಾನನು ನಾನೇ ಕೊಡ್ತೀನಿ. ಆ ಕೀರನ್ ಮತ್ತೆ ಕುಂಚಾಂಗ್ಲನ್ನ ನಮ್ಮ ಬಂಧನದಲ್ಲೇ ಇಟ್ಕೊಳ್ಳೋಣ. ಹಾ ಸರಿ ರಾಜ, ನೀನು ಹಾಗೆಯೇ ಮಾಡ್ತೀಯಾ? ನೀನ್ ಮಾಡ್ತಿರೋದು ತಪ್ಪು ಅಂತ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬ ಜನರಿಗೂ ಚಿಕ್ಕ ಮಕ್ಕಳಿಗೂ ಗೊತ್ತು. ಪುಟ ನೀನ್ ಹೇಳು, ಈಗ ರಾಜ ಏನ್ ಮಾಡ್ಬೇಕು? ಕೇಯಂಗ್ನ ಬಿಡ್ಬೇಕೋ ಅಥವಾ ಅವ್ರ ಹತ್ರ ಇಟ್ಕೋಬೇಕಾ? ಹೇಳು ಪುಟ, ಬಿಡ್ಬೇಕಾ ಬೇಡವೋ? ಹಾ ನೀವು ನೀವ್ ಹೇಳಿ, ಈಗ ರಾಜ ಏನ್ ಮಾಡ್ಬೇಕು? ಕೇಯಂಗ್ನ ಬಿಡ್ಬೇಕೋ ಬೇಡವೋ? ಹಾ ನೀವು ನೀವ್ ಹೇಳಿ, ಈಗ ರಾಜ ಏನ್ ಮಾಡ್ಬೇಕು? ಕೇಯಂಗ್ನ ಬಿಡ್ಬೇಕೋ ಬೇಡ? ನೀವು ನೀವ್ ಹೇಳಿ, ಈಗ ರಾಜ ಏನ್ ಮಾಡ್ಬೇಕು? ಕೇಯಂಗ್ನ ಬಿಡ್ಬೇಕೋ ಬೇಡ? ನೀವ್ ಹೇಳಿ ಏನ್ ಮಾಡ್ಬೇಕು? ಸಾಕು, ನೀವ್ ಹೇಳಿ 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 ರಾಜ ಬಿಡ್ಬೇಕೋ ಬೇಡ? ನಾನೇನ್ ನಿರ್ಧಾರ ತಗೋಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ನಾನು ಶೂರ ಭೂಪೇನ್, ಯಾರ ಮಾತನ್ನು ಕೇಳುವ ಅವಶ್ಯಕತೆ ನನಗಿಲ್ಲ. ಈ ಆಟ ಗಿಟ ಎಲ್ಲ ಬೇರೆ ಕಡೆ ಹೋಗಿ ಆಡ್ಕೊಳ್ಳಿ, ನಡೀರಿ. ಎಲ್ಲ ಹಾಳು ಮಾಡ್ಬಿಟ್ಟೆ, ನಡಿ ಹೋಗಣ. ನಾನೇನು ಹಾಳು ಮಾಡಿಲ್ಲ. ಇದ್ದಂಗೆ ಹೇಳಿದ್ರೆ ಇವತ್ತು ಮಂದಿ ಎದೆ ಗೊತ್ತಿದ್ರಂತೆ. ಹಾಗಾಗಿ ನಾನೇ ಗೆಲ್ತಿದ್ದೆ, ಅದನ್ನ ತಪ್ಪಿಸಿದ್ದು ನೀನೇ. ಓಹೋ ಗೆಲ್ತಿದ್ದಂತೆ ಗೆಲ್ತಿದ್ದು. ಹಾ ಮತ್ತೆ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ. ಹಿಂದೆ ಬಂದ ಮಕ್ಕಳಿಗೆ ಹೇಳಬೇಡ ಚಾಡಿ ಹೇಳ್ದೆ ಅಂತ ಮೋಸ ಯಾವಾಗ ಮಾಡ್ದೆ ನಾನು?
ನಿಮಗೆ ಈ ಹಳ್ಳಿ ಜನರಿಗೆ ಬಹಳಷ್ಟು ತೊಂದರೆ ಕೊಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಕಿಯಾಂಗನ್ನು ಬಿಟ್ಟು ತುಂಬಾ ಉಪಕಾರವಾಯಿತು. ನಾವೆಂದಿಗೂ ಮರೆಯುವುದಿಲ್ಲ. ನಾನೆಲ್ಲಿ ನಿಮಗೆ ಉಪಕಾರ ಮಾಡಿದ್ದೀನಿ? ನಿಮಗೆ, ನಿಮ್ಮ ಜನರಿಗೆ, ನಿಮ್ಮ ಬೆಳೆಗೆ ಬಹಳಷ್ಟು ತೊಂದರೆ ಕೊಟ್ಟಿದ್ದೇನೆ. ಕ್ಷಮಿಸಲಾಗದಷ್ಟು ತಪ್ಪೊಂದು ಮಾಡಿಬಿಟ್ಟೆ. ಕೈ ಮುಗಿದು ಕೇಳಿಕೊಳ್ಳುತ್ತಿರುವೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡುವುದು ಸಹಜ. ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಾಳೋಣ. ನೀವು ನಮ್ಮ ಹಳ್ಳಿಯಲ್ಲಿ ಎಷ್ಟು ದಿನ ಬೇಕಾದರೂ ಉಳಿಯಬಹುದು. ನಮ್ಮದು ಯಾವುದೇ ಆಕ್ಷೇಪಣೆ ಇಲ್ಲ. ಖಂಡಿತ ಆಗಲಿ. ಮಿತಿಯೊಳಗೆ ಅರಳುತ್ತಾ ಜೊತೆ ಜೊತೆಗೆ ದಣಿಗೂಡಿಸಿ ಶ್ರುತಿ ಸೇರಿಸಿ ಹಾಡುತ್ತಾ ಬನ್ನೀರೋ ಬದುಕೋಣ ಒಂದಾಗಿ ಎಲ್ಲರೂ ಜೊತೆಗೂಡಿ ಚೆನ್ನಾಗಿ. ಕೆಟ್ಟ ಬುದ್ಧಿಯ ಬಿಡಿರೋ ಒಳಿದಿನ ಬಡದುಳಿರೋ ಮನುಜತ್ವದ ಮತ ಹಿಡಿದು ದಿವಿಜತ್ವಕ್ಕೆ ಕೈ ಚಾಚಿ ಬನ್ನೀರೋ ಬದುಕೋಣ ಒಂದಾಗಿ ಎಲ್ಲರೂ ಜೊತೆಗೂಡಿ ಚೆನ್ನಾಗಿ. ಬನ್ನೀರೋ ಬದುಕೋಣ ಒಂದಾಗಿ ಎಲ್ಲರೂ.